ಜೂನ್ ಇಪ್ಪತ್ತೆಂಟು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ನೀನೇ ಬುದ್ಧಿವಂತನು ಎಂದೆಣಿಸದೆ ಯಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು ಜ್ಞಾನೋಕ್ತಿಗಳು ಮೂರು ಏಳು ದೇವರ ಮಕ್ಕಳು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವುದು ಅಥವಾ ಗರ್ವ ಪಡುವುದು ಭಯಂಕರವಾದದ್ದು ಇದು ಅವರ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವುದಲ್ಲದೆ ಹೃದಯದ ಸುಧಾರಣೆಯನ್ನು ಸ್ತಬ್ಧಗೊಳಿಸುವುದು ಮತ್ತು ಇತರರ ಸೇವೆ ಮಾಡುವುದನ್ನು ತಡೆಯುವುದು ಅದರಲ್ಲೂ ದೇವರ ಸೇವೆಯಲ್ಲಿ ನಿರತರಾಗಲು ಅಡ್ಡಿಪಡಿಸುವುದು ದೇವರ ವಾಕ್ಯ ಹೇಳುವುದೇನೆಂದರೆ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ನಮ್ಮಲ್ಲಿ ನಾವು ವಿಶ್ವಾಸವಿಡುವುದನ್ನು ಜ್ಞಾನವು ನಿರಾಕರಿಸುತ್ತದೆ ಯಾಕೆಂದರೆ ನಮ್ಮಲ್ಲಿ ಬಲಹೀನತೆ ಮತ್ತು ಅಪರಿಪೂರ್ಣತೆ ಇರುವುದರಿಂದ ನಾವು ದೇವರಿಗೆ ಭಯಪಟ್ಟು ಆತನನ್ನೇ ಆಶ್ರಯಿಸಿಕೊಂಡು ನಡೆಯುವುದರಿಂದ ನಮ್ಮನ್ನು ಎಲ್ಲ ರೀತಿಯಲ್ಲೂ ಬಲಪಡಿಸಿ ಬಿದ್ದು ಹೋಗಿರುವ ಪರಿಸ್ಥಿತಿಯೆಂದುಂಟಾಗಿರುವ ಕೆಟ್ಟದ್ದನ್ನು ತೊರೆದು ಬಿಡಲು ಸಾಧ್ಯವಾಗುತ್ತದೆ ಆಮೇನ್